ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಇನ್ನೂ ರಿಲೀಸ್ ಮಾಡಿಲ್ಲ ಗೊತ್ತಿಲ್ಲ ಮೇಬಿ ಯಾಕೆ ಅಂತ ಮೇ ಬಿ ರಿಲೀಸ್ ಮಾಡಲ್ಲ ಅಂತ ಅನ್ಕೊಂತೀನಿ ಸೊ ಆಲ್ಮೋಸ್ಟ್ ಒಂದು ತ್ರೀ ಓ ಕ್ಲಾಕ್ ಆ ಟೈಮಿಗೆಲ್ಲ ರಿಲೀಸ್ ಮಾಡ್ತಾ ಇದ್ದರು ಸೊ ಬೆಳಗ್ಗೆ ಬಿಟ್ಟಂಥ ಒಂದು ಏನು ಪ್ರೋಮೋ ಇತ್ತು ಅದನ್ನೇ ಇನ್ನು ಸುಮಾರು ಜನ ಹರಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಶಾಕಿಂಗ್ ಒಂದು ಆ ಎಲಿಮಿನೇಷನ್ ಇದ್ದಿದ್ದು ಸೊ ಅದಕ್ಕೋಸ್ಕರ ಮೇ ಬಿ ಅದೇ ಸಾಕು ಹೈಪ್ ಕ್ರಿಯೇಟ್ ಮಾಡಲಿಕ್ಕೆ ಐವತ್ತಿನ ಎಪಿಸೋಡ್ ಬಗ್ಗೆ ಅಂತ ಅದನ್ನೇ ಬೇರೆ ಒಂದು ಯಾವುದೇ ಪ್ರೋಮೋ ಕೂಡ ಬಿಟ್ಟಿಲ್ಲ ಬಟ್ ಆದರೆ ಈ ಒಂದು ವಿಡಿಯೋ ಮಾಡ್ತಿರೋದು ಕಾರಣ ಏನು ಅಂತಂದರೆ ಎರಡು ವಿಷಯ ಇದೆ ಮುಖ್ಯವಾಗಿ ಮಾತಾಡೋದು ಮಾತಾಡೋದಕ್ಕೆ ಸೊ ಮೊದಲನೇದಾಗಿ ಮಾತಾಡಿದ್ರೆ ರಕ್ಷಕ್ ಬುಲೆಟ್ ಅವರು ಸುದೀಪ್ ಸರ್ಗೆ ಮತ್ತು ಸುದೀಪ್ ಸರ್ ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ್ದಾರೆ ಕಾರಣ ಅಂತಂದರೆ ರೀಸೆಂಟ್ ಟೈಮಲ್ಲಿ ಅವರ ಒಂದು ಇಂಟರ್ವೂಗಳು ಸುಮಾರು ಕೆಲವೊಂದು ಹರಿದಾಡ್ತಿದ್ದೆವು ಅದರಲ್ಲಿ ಮುಖ್ಯವಾಗಿ ಒಂದು ಇಂಟ್ರ್ಯೂನ ಒಂದು ಒಂದು ತುಣುಕು ಏನಿದೆ ತುಂಬ ಒಂದು ಹರಿದಾಡ್ತಿದೆ ಅದ್ರ ಬಗ್ಗೆ ಸುಮಾರು ಟ್ರೋಲ್ಗಳು ಕೂಡ ಆಗಿದೆ ಕಾರಣ ಏನು ಅಂತಂದರೆ ಸುದೀಪ್ ಸರ್ ಬಗ್ಗೆ ಎಲ್ಲೋ ತುಂಬ ಸ್ವಲ್ಪ ಅತಿರಕಾದ ಮಾತುಗಳಾಡಿದ್ದಾರೆ ಅಂತ ಸುಮಾರು ಜನಕ್ಕೆ ಅದು ಅನಿಸಿದೆ ಸೊ ಅದಕ್ಕೋಸ್ಕರ ತುಂಬ ಟ್ರೋಲ್ ಮಾಡ್ತಿದ್ದಾರೆ ಅಲ್ಲಿ ಅಂತಂದ್ರೆ ಅಂತಂದರೆ ವೀಕೆಂಡಲ್ಲಿ ಸುದೀಪ್ ಸುದೀಪ್ ಅಣ್ಣ ಅಣ್ಣ ಅಂತಲೇ ಉಪಯೋಗಿಸ್ತಾರೆ ಸುದೀಪ್ ಅಣ್ಣ ಬರ್ತಾರೆ ಅವ್ರೇನೋ ಒಂದು ರೀತಿಯಲ್ಲಿ ದೇವರಿದ್ದಂಗೆ ನಾವೆಲ್ಲ ಭಕ್ತಾದಿಗಳಿದ್ದಂಗೆ ಅವ್ರು ಏನು ಕೊಡೋ ಹೊರ ಕೊಡ್ತಾರೆ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಇವ್ರು ಪಾಲಿಸ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅವರು ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ ಒಂದು ಎಪಿಸೋಡಲ್ಲಿ ಅಲ್ಲಿ ವಿನಯ್ಗೆ ಉತ್ತಮ ಬಂದಿರುತ್ತೆ ಕಳಪೆ ಯಾರಿಗೋ ಬಂದಿರುತ್ತೆ ಸೊ ಆ ಕಳಪೆ ಮತ್ತು ಉತ್ತಮನ ಉತ್ತಮನ ಚೇಂಜ್ ಮಾಡಿಸ್ತಾರೆ ಸೊ ಮನೆಯವರೆಲ್ಲ ಕೇಳಿದಾಗ ಅಲ್ಲಿ ಕೆಲವು ಸುಮಾರು ಜನ ಏನು ಮಾಡ್ತಾರೆ ಡಿಸಿಜನ್ನ ಚೇಂಜ್ ಮಾಡ್ತಾರೆ ಸೊ ಆ ವಿನಯ್ಗೆ ಬಂದಂಥ ಉತ್ತಮನ ಸ್ನೇಹಿತರು ಕೊಡಿಸ್ತಾರೆ ಸೊ ಅವ್ರು ಹೇಳಿರೋ ಅವ್ರು ಹೇಳೋಕ್ಕೆ ಹೊರಟಿದ್ದೇನು ಅಂತಂದರೆ ಅವರು ಸೊ ಈ ಥರ ಸುದೀಪ್ ಸರ್ ಮುಂದೆ ಒಂದು ಡಿಸಿಷನ್ ತೊಗೊತಾರೆ ಸುದೀಪ್ ಸರ್ ಇಲ್ಲದೇ ಇರೋ ಟೈಮಲ್ಲಿ ಅಲ್ಲಿ ಉತ್ತಪ ಕಳಪೆ ಕೊಡೋ ಟೈಮಲ್ಲೂ ಡಿಸಿಷನ್ ತೊಗೊಂತಾರೆ ಅಂದರೆ ಸುದೀಪ್ ಸರ್ ಹೇಳಿದ್ದೇನೆ ವೇದವಾಕೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ ಅವರು ಸೊ ಅವ್ರದ್ದು ಒಂದು ಓನ್ ಡಿಸಿಷನ್ ಇಲ್ಲ ಅನ್ನೋದು ಅವ್ರು ಹೇಳೋ ಹೊರಟಿರುವಂಥದ್ದು ಬಟ್ ಅಲ್ಲಿ ಅತಿರೇಕದ ಒಂದು ಇಂಟರ್ವ್ಯೂ ಟೈಮಲ್ಲಿ ತುಂಬ ಸ್ವಲ್ಪ ಎಲ್ಲ ಓವರ್ ಆಗಿ ಮಾತುಗಳನ್ನ ಆಡಿದ್ರು ಅಂತ ಅನಿಸುತ್ತೆ ಸೊ ಸುದೀಪ್ ಸಾರಿಗೆ ಅದೆಲ್ಲೋ ನೆಗೆಟಿವ್ ಆಗಿ ಇದು ಮಾಡಬೇಕು ಆ ಥರದ್ದು ಏನೂ ಇರಲಿಲ್ಲ ಮೇ ಬಿ ಅವರ ತಲೆಯಲ್ಲಿ ಯಾಕಂತಂದರೆ ಸುದೀಪ್ ಸರ್ ಮತ್ತು ರಕ್ಷ ಇವರು ಅವರ ತಂದೆಯವರು ಸೊ ಬುಲೆಟ್ ಪ್ರಕಾಶ್ ಅವರೆಲ್ಲ ಒಳ್ಳೆ ಫ್ರೆಂಡ್ಸ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸೊ ಇಂಟೆನ್ಷನ್ ಅಂತೂ ಆ ಥರ ಇಲ್ಲ ಅಂತ ನನಗನ್ಸುತ್ತೆ ಸೊ ಏನೇ ನೀವು ಟ್ರೋಲ್ ಮಾಡ್ಬೋದು ಸ್ವಲ್ಪ ಓವರ್ ಬಿಲ್ಡಪ್ ಎಲ್ಲ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಈ ಒಂದು ಘಟನೆಯಲ್ಲಿ ಸುದೀಪ್ ಸಾರಿಗೆ ಅವಮಾನ ಮಾಡಬೇಕು ಅಥವಾ ನೆಗೆಟಿವ್ ಆಗಿ ಹೇಳಬೇಕು ಅಂತ ಯಾವುದೂ ಇರಲಿಲ್ಲ ಸೊ ಕೆಲವೊಂದು ಅತಿರೇಕದ ಮಾತುಗಳ ಆಡೋ ಟೈಮಲ್ಲಿ ಇಂಥ ಒಂದು ಇದು ಬಂದಿದೆ ಜೊತೆಗೆ ಸುದೀಪ್ ಸರ್ ಕೇಳ್ತಾರೆ ಏನು ಮಾಡಿದ್ರೆ ಏನು ಮಾಡಿದ್ರ ಅಂತಂದಾಗ ಇನ್ನೊಂದು ಮಾತು ಅದನ್ನು ಕೂಡ ಹೇಳುತ್ತೆ ಅದು ಸ್ವಲ್ಪ ಅತಿರೇಕ ಅಂತ ಅನಿಸುತ್ತೆ ಏನು ಮಾಡಿದರೆ ನಾವು ಅಂದರೆ ಡೈಲಾಗ್ ಹೊಡೆದಿದ್ದೀವಿ ಗೇಮ್ ಮಾಡಿದ್ದೀವಿ ಎಲ್ಲ ಮಾಡಿದೀವಿ ಡ್ಯಾನ್ಸ್ ಮಾಡಿದ್ದೀವಿ ಎಲ್ಲ ಮಾಡಿದೀವಿ ಇನ್ನೇನು ಮಾಡಿದ್ರೆ ಹೊಡಗಿ ಹೋಗಬೇಕು ಯಾರಿಗಾದ್ರು ಅನ್ನೋ ರೀತಿಯಲ್ಲಿ ಯಾರು ಕೆಲವ್ರು ಮಾತಾಡ್ತಾರೆ ಸೊ ಇದೇ ಪ್ರಾಬ್ಲಮ್ ಇರುತ್ತೆಲ್ಲೂ ಅಂದರೆ ಓವರ್ ಆಗಿ ಮಾತಾಡುವಂಥದ್ದು ಅತಿರೇಕದ ಮಾತಾಡುವಂಥದ್ದು ಇಂಥದ್ದೆಲ್ಲ ಮಾಡ್ಬಿಟ್ಟು ಇನ್ನೂ ಚಿಕ್ಕ ವಯಸ್ಸಿಗೆ ಇನ್ನೂ ಬೆಳಿಬೇಕು ಇನ್ನು ಸಾಧನೆ ಮಾಡಬೇಕು ಏನೂ ಮಾಡ್ದೇನೆ ಈ ರೇಜಿಗೆ ಓವರ್ ಬಿಲ್ಡಪ್ ಮಾಡಿದ್ರೆ ಟ್ರೋಲ್ ಮಾಡಿದೆ ಇನ್ನೇನು ಮಾಡ್ತಾರೆ ಸೊ ಅದನ್ನೆಲ್ಲ ನಾವು ಒಂದೇನೋ ಸಪೋರ್ಟ್ ಇದೆ ಒಂದು ತಂದೆಯವ್ರದ್ದು ಒಂದು ದೊಡ್ಡ ಸ್ಥಾನದಲ್ಲಿದ್ದರು ಅವರಿಂದ ನನಗೆ ಒಂದು ಹೆಸರು ಬಂದಿದೆ ಅಂತ ಅಂದಾಗ ಸೊ ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಇದು ಸುಮ್ಮನೆ ಏನಂತ ಖಾಲಿ ಪಲಾವ್ ರೀತಿಯಲ್ಲಿ ಸೊ ಸುಮ್ಮನೆ ಓವರ್ ಬಿಲ್ಡಪ್ ಎಲ್ಲ ಕೊಡಬಾರ್ದು ಅಂಥ ಟೈಮಲ್ಲಿ ಏನಾಗುತ್ತೆ ಇಂಥ ಕೆಲವೊಂದು ಅನ್ವಾಂಟೆಡ್ ಇರುವಂಥ ಮಾತುಗಳು ಹೊರಗಡೆ ಬರುತ್ತೆ ಸೊ ಅವಾಗ ಮತ್ತೆ ತಿರ್ಗಿ ನಾವು ಇವಾಗ ಟ್ರೋಲ್ ಮಾಡೋದಕ್ಕೆ ಅವರಿಗೆ ಒಂಥರ ಅವಕಾಶ ಕೊಟ್ಟಂಗೆ ಆಗುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ತಡ್ಕೊಂಡಿರಬೇಕು ಯಾಕಂತಂದರೆ ನಿಮ್ಮ ತಂದೆಯವರು ಒಳ್ಳೆ ನಟ ಎಲ್ಲರ ಜೊತೆಗೆ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಸೊ ಅಂತವ್ರ ಮಗನಾಗಿ ಒಂದು ಜವಾಬ್ದಾರಿ ಇಟ್ಕೊಂಡು ನಡಿಬೇಕು ಕೆಲವು ಟೈಮಲ್ಲಿ ತುಂಬ ಮೆಚೂರಾಗಿ ಮಾತಾಡ್ತಾರೆ ಇಲ್ಲ ಹೇಳ್ತಾ ಇಲ್ಲ ಬಟ್ ಕೆಲವು ಟೈಮಲ್ಲಿ ಇಂಥ ಅತಿರೇಕದ ಮಾತುಗಳನ್ನ ಹಾಕೊಂಡು ಇಂಥ ಒಂದು ಇದಕ್ಕೆ ಸಿಗಾಕೊಂತಾರೆ ಸೊ ಫೈನಲ್ ಹೇಳೋದಾದರೆ ಅದು ಮೇ ಬಿ ಅತಿರೇಕದಿಂದ ಆಗಿರೋದು ಸುದೀಪ್ ಸರ್ಗೆ ಅವಮಾನ ಮಾಡಬೇಕು ಅಂತ ಹೇಳಿರೋದಲ್ಲ ಅಂತ ನನಗೂ ಕೂಡ ಅನಿಸುತ್ತೆ ಸೊ ಅತಿರೇಕ ಮತ್ತು ಓವರ್ ಬಿಲ್ಡಪ್ ಇದೆಯಲ್ಲ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಸೊ ಇನ್ನೊಂದು ವಿಚಾರ ಏನು ಅಂತಂದರೆ ಅವರ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ ನಾನು ಅಲ್ಲಿ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಕಮೆಂಟ್ ಇದ್ದಾವೆ ಬಟ್ ಅವ್ರಿಗೆ ಇರುವಂಥ ಒಂದು ಫಾಲೋವರ್ಸು ಐವತ್ತೆರಡು ಸಾವಿರ ಅಷ್ಟೇ ಅದು ಕಾರಣ ಏನು ಅಂತಂದರೆ ರೀಸೆಂಟಾಗಿ ಈಶಾನ್ಯ ಅವರು ನಿಮ್ಗೆ ಗೊತ್ತಿರೋ ಏನೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರ್ತಾರೆ ಆಗಿ ಸೊ ಅಲ್ಲಿ ಪ್ರತಾಪ್ ಅವ್ರ ಬಗ್ಗೆ ಕೆಲವೊಂದು ಅರೋಗ್ಯನ್ಸ್ ಅಂದರೆ ದುರಹಂಕಾರದ ಮಾತುಗಳನ್ನ ಮಾಡ್ತಾರೆ ಸೊ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಕೋಪ ಅವಾಗ ಪ್ರತಾಪ್ ಏನೇ ಮಾಡಲಿ ಸಿಂಪತಿ ಮಾಡಿರಲಿ ಕಾಕೆ ಆರಿಸಿರಲಿ ಏನೇ ಆ ಗೊತ್ತಿದೆ ಎಲ್ರಿಗೂ ಬಟ್ ಆದರೆ ಆ ಒಂದು ರೀತಿ ಇರುತ್ತೆ ಒಂದು ಸ್ಟೇಜ್ ಸಿಕ್ಕಾಗ ಹೇಳಬೇಕು ಫಸ್ಟ್ ಆಫ್ ಆಲ್ ಇವರು ಅಲ್ಲಿಗೆ ಹೋಗಿರೋಂಥದ್ದು ಒಂದು ಗೆಸ್ಟಾಗಿ ಅಷ್ಟೇ ಕಂಟೆಸ್ಟೆಂಟ್ ಅಂತೂ ಅಲ್ಲವೇ ಅಲ್ಲ ಅದ್ರ ಜೊತೆಗೆ ತುಂಬ ಅಷ್ಟೊಂದು ದುರಹಂಕಾರದ ಮಾತುಗಳನ್ನು ಆಡೋ ಜೊತೆಗೆ ಕಾಗೆ ಅನ್ನೋದು ಕಾವ್ ಕಾವ್ ಅಂತ ಬಂತು ಅನ್ನೋದು ಸಿಂಪತಿ ಅನ್ನೋದು ಸೊ ಅದಕ್ಕೊಂದು ಸ್ಟೇಜ್ ಅಂತ ಸಿಕ್ಕಾಗ ನೀವು ಅದನ್ನು ತಾಳ್ಮೆಯಿಂದ ಹೇಳಬೇಕು ಹಿಂಗೆ ಮಾಡ್ತಿದ್ದಾರೆ ಹಿಂಗೆ ಮಾಡ್ತಿದ್ದಾರೆ ಅಂತ ಅದನ್ನೆಲ್ಲ ಬಿಟ್ಬಿಟ್ಟು ದುರಹಂಕಾರದ ಮಾತುಗಳು ಸೊ ಅಂಥದ್ದೆಲ್ಲ ಕನ್ನಡಿಗರು ನಮ್ಮ ಜನರಂತೂ ಸಹಿಸಲ್ಲ ಏನಂತಂದರೆ ಆ ಜಾಗದಲ್ಲಿ ಪ್ರತಾಪ್ ಜಾಗದಲ್ಲಿ ಬೇರೆ ಯಾರಿಗೂ ಕೂಡ ಈ ಥರದೊಂದು ಹೇಳಿಕೆಗಳನ್ನ ಹೇಳಿದರೆ ಇದೇ ರಿಯಾಕ್ಷನ್ ಇರೋದು ಸೊ ತಪ್ಪು ಅದು ನನ್ನ ಪ್ರಕಾರ ಸೊ ಆ ಥರ ಮಾಡಬಾರ್ದಾಗಿತ್ತು ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಮ ಪ್ರತಾಪ್ ಅವ್ರ ಅಭಿಮಾನಿಗಳು ಅಥವಾ ಸುಮಾರು ಜನ ಕನ್ನಡಿಗರು ಅಲ್ಲಿ ಹೋಗ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂದು ಸಿಕ್ಕಾಪಡೆ ಒಂದು ಕಮೆಂಟ್ಗಳನ್ನ ಮಾಡ್ತಿದ್ರೆ ಜೊತೆಗೆ ಕ್ಷಮೆ ಕೇಳೋವರೆಗೂ ಕೂಡ ಅವ್ರ ಅಕೌಂಟ್ನ ರಿಪೋರ್ಟ್ ಮಾಡ್ತಾನೆ ಇರಿ ಅಂತ ಕೂಡ ಸುಮಾರು ಕಮೆಂಟ್ಗಳಿದ್ವು ಸೊ ನಮ್ಮ ಜನ ಬಿಡ್ತಾರೆ ಸಿಗ್ಲಿ ಅಂತನ ಕಾಯ್ಕೊಂಡು ಕೂತಿರ್ತಾರೆ ಇಂಥರ ಒಂದು ಏನಾದರೂ ಸಿಕ್ಬಿಟ್ರೆ ಮುಗಿತು ಇನ್ನು ಬಿಡೋದೇ ಅತ್ಯಂತ ಅವ್ರನ್ನ ಬುದ್ಧಿ ಕಲಿಸಿದ್ವಿ ನಾವು ಇಂಥ ದುರಂಕಾರದ ಮಾತುಗಳನ್ನ ನೋಡೋರು ಬಿಡೋಕ್ಕಾಗತ್ತ ಖಂಡಿತವಾಗ್ಲೂ ಬಿಡೋಕ್ಕಾಗಲ್ಲ ನಾವು ಮೊದಲು ಹೇಳ್ದಂಗೆ ಪ್ರತಾಪ್ ಜಾಗದಲ್ಲಿ ಬೇರೆ ಯಾರಿಗಾದರೂ ಅಂದಿದ್ರು ಕೂಡ ಇಷ್ಟೊಂದು ದುರಂಕಾರವಾಗಿ ಖಂಡಿತವರು ಇದೇ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆ ಇರೋದು ಸುಮ್ಮನೆ ದುರಂಕಾರದಂತೂ ನಾವು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಹಾಂ ಅದಕ್ಕೆ ಬಿಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಾಗ ಸಿಗೋವರೆಗೂ ನಮಸ್ತೆ